ಮೇಡಮ್, ಈಗ ಚಂದನ್ ಶೆಟ್ಟಿ ಮತ್ತು ನಿವೇದಿತ ಗೌಡ ಅಂತ ಹೇಳಿದ್ರೆ ಅವ್ರದ್ದೊಂದು ಸ್ಟಾರ್ ಫೇಮ್ ಕೂಡ ಇದೆ. ಸೊ ಎಲ್ಲೋ ಒಂದು ಕಡೆ ಮೀಡಿಯಾಗಳಿಗೆ ಅಥವಾ ಮಾಧ್ಯಮಗಳಿಗೆ ಸಾಮಾನ್ಯ ಜನರಿಗೆ ಶಾಕಿಂಗ್ ಆಗಿತ್ತು. ಎಲ್ಲೂ ಒಂದು ಕಡೆ ಕೂಡ ಅವರು ಜಗಳ ಆಡೋದಾಗಲಿ, ಸಿಟ್ಟು ಮಾಡ್ಕೊಂಡಿರೋದಾಗಲಿ, ಎಲ್ಲೂ ವಿಡಿಯೋ ಕ್ಲಿಪ್ಸ್ಗಳು ಸಿಕ್ಕಿಲ್ಲ, ಎಲ್ಲೂ ಸಿಕ್ಕಿಲ್ಲ. 6 ದಿನಗಳ ಮುಂಚೆ ಒಂದು ರೀಲನ್ನು ಕೂಡ ಅಪ್ಲೋಡ್ ಮಾಡ್ತಾರೆ. ಸೊ ಇಷ್ಟು ಗೌಪ್ಯವಾಗಿ ಅವ್ರಿಗೆ ಮಾಧ್ಯಮಗಳಿಗೆ ತೋರಿಸ್ಕೊಳ್ಬಾರ್ದು ಅನ್ನೋದೇನಾದರೂ ಇತ್ತ? ಹೇಗೆ ಬರ್ತಿದ್ರು ಕೋರ್ಟ್ಗೆಲ್ಲ? ಕೋರ್ಟು ತುಂಬ ಚೆನ್ನಾಗಿ, ನಾವೆಲ್ಲ ಜೊತೆಗೆ ಹೋಗಿದ್ದು. ಫ್ಯಾಕ್ಟ್ ಹೇಳಬೇಕಂದ್ರೆ 3 ಜನನು ಜೊತೆಗೆ ಹೋದ್ವಿ. ವಿ ವೆಂಟ್ ಟು ದ ಬೇಸ್ಮೆಂಟ್ ಆ್ಯಂಡ್ ವಿ ಗಾಟ್ ಇನ್ ಟು ದ ಕೋರ್ಟ್. ದೇ ವರ್ ವೆರಿ ಫ್ರೆಂಡ್ಲಿ, ವೆರಿ ಕೇರಿಂಗ್, ವೆರಿ ಹ್ಯೂಮನ್. ಇವ್ರಿಗೆ ಯಾವಾಗ ಮೆಚ್ಯೂರಿಟಿ ಲೆವೆಲ್ ಇರುತ್ತೆ ಆವಾಗಲೇ ಈ ಥರ ಒಂದು ಏನು ಹೇಳೋದು ರಿಯಾಕ್ಷನ್ ನೋಡೋಕ್ಕೆ ಸಾಧ್ಯ ಅಲ್ವಾ? ಐ ಮೀನ್ ಇಂಟ್ರ್ಯಾಕ್ಷನ್ ನೋಡೋಕ್ಕೆ ಸಾಧ್ಯ. ಸೊ ಐ ಫೀಲ್ ಬೋತ್ ಆರ್ ವೆರಿ ಮೆಚ್ಯೂರ್ಡ್, ತುಂಬ ಮೆಚ್ಯೂರ್ ಆಗಿದ್ದಾರೆ. ಇಲ್ಲದಿದ್ರೆ ಐ ಮೀನ್ ಏನು ಬೇಕಾದ್ರೂ ಹೇಳ್ಬೋದಲ್ಲ, ಪಬ್ಲಿಕಲ್ಲಿ ಹೇಳ್ಬೋದು. ಆ ರಿಯಾಕ್ಷನ್ನು, ಇಂಟ್ರ್ಯಾಕ್ಷನ್ನು ಫೇಷಿಯಲ್ ಎಕ್ಸ್ಪ್ರೆಷನಲ್ಲಿ ಕಾಣುತ್ತೆ. ಬಟ್ ದೇ ಹ್ಯಾವ್ ಗುಡ್ ರ್ಯಾಪೋ ಇದೆ ಇಬ್ಬರಲ್ಲಿ. ದೇ ಹ್ಯಾವ್ ಗುಡ್ ಫೀಲಿಂಗ್ಸ್, ವೆಲ್ ವಿಶಿಂಗ್. ಈಚ್ ಒನ್ ಇಸ್ ಅ ವೆಲ್ ವಿಶರ್ ಆಫ್ ದಿ ಅದರ್. ಅಡ್ವೈಸ್ ಮಾಡೋದಾಗಲಿ, ನೋಡೋದು, ಪ್ರೀತಿಸಿ ಮದುವೆ ಆದವರು. ಎಲ್ಲೋ ಒಂದು ಕಡೆ ರಿಯಾಲಿಟಿ ಶೋಗಳಲ್ಲೂ ಕೂಡ ಅವರು, ಚಂದನ್ ಶೆಟ್ಟಿ ಅವರು ಅವ್ರಿಗೋಸ್ಕರ ಹಾಡನ್ನು ಹಾಡ್ತಿದ್ದಾಗ ನಿವೇದಿತಾ ಅವರು ಕಣ್ಣೀರು ಹಾಕಿರುವಂಥ ಸಂದರ್ಭಗಳು ಕೂಡ ಸುಮಾರಿದೆ. 4 ವರ್ಷ ಜೊತೆಗಿದ್ದವರು ಅಷ್ಟು ಈಸಿಯಾಗಿ ಹೇಗೆ ಬಿಟ್ಕೊಡ್ತಾರೆ ಒಬ್ಬರನ್ನೊಬ್ರು ಅನ್ನುವಂಥ ಪ್ರಶ್ನೆ ನನಗೆ ಅನಿಸುತ್ತೆ. ಬಿಕಾಸ್ ಬೋತ್ ಅ ಕ್ರಿಯೇಟಿವ್ ಆ್ಯಂಡ್ ಕ್ರಿಯೇಟಿವ್ ಫೀಲ್ಡಲ್ಲಿರೋದ್ರಿಂದ ಇಬ್ಬರೂ ತುಂಬಾ ಮಾಡಿದಾರಲ್ಲ, ಇವ್ರ ಫೀಲ್ಡಲ್ಲಿ ಎಕ್ಸ್ಪರ್ಟ್, ಅವ್ರ ಫೀಲ್ಡಲ್ಲಿ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಮೇ ಬಿ ಅವರ ಕೆರಿಯರ್ ಮತ್ತು ತುಂಬ ಇಷ್ಟವಾದ ಐ ಮೀನ್ ದ ಆರ್ಟ್ ಫೀಲ್ಡ್, ಅದಕ್ಕೋಸ್ಕರ ಸ್ಯಾಕ್ರಿಫೈಸ್ ಮಾಡಿರಬಹುದು ಅಂತ ಅನಿಸುತ್ತೆ ನನಗೆ. ಈ ಎಲ್ಲ ಘಟನೆಗಳು ನಡೆದಂಥ ಸಂದರ್ಭದಲ್ಲಿ ಎಂಟರ್ಟೈನ್ಮೆಂಟ್ ಫೀಲ್ಡಲ್ಲಿರೋರು ಇದೇ ರೀತಿ, ಈ ರೀತಿ ಡಿವೋರ್ಸ್ ಕೇಸ್ಗಳು ಜಾಸ್ತಿ ಆಗ್ತಾನೆ ಇರುತ್ತೆ ಅನ್ನುವಂಥ ಒಂದು ಕಾಮೆಂಟ್ ಸೆಕ್ಷನ್ಗಳು ಅಥವಾ ಒಂದು ವರ್ಗ ಹೇಳುತ್ತೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಿ ಮೇಡಮ್? ಅದು ತುಂಬಾ ಸುಳ್ಳು ಅಂತ ಅನಿಸುತ್ತೆ. ಎಂಟರ್ಟೈನ್ಮೆಂಟ್ ಫೀಲ್ಡಲ್ಲಿರೋರು ಏನೇ ಮಾಡಿದ್ರೆ ನ್ಯೂಸ್ ಆಗುತ್ತೆ. ನೀವು ನೋಡೋಕೆ ಹೋದರೆ ಒಂದು ದಿನ ಒಂದು 60 ಕೇಸ್ ಫೈಲ್ ಆಗುತ್ತೆ, 50 ಮೇಲೆ ಆಗುತ್ತೆ. ನಾನು ಫೈಲ್ ಮಾಡಿದ ದಿನ ಇನ್ನೊಂದು ಕೇಸ್ ಸೆಲೆಬ್ರಿಟಿದು ಆಯಿತು. ಓಕೆ, ಸೊ ಇಟ್ ಇಸ್ 60:2. ಹೆಂಗೆ ಟ್ಯಾಲಿ ಮಾಡ್ತೀರ ಅದು? ಸೊ ದ್ಯಾಟ್ ಈಸ್ ಫಾಲ್ಸ್. ಎಂಟರ್ಟೈನ್ಮೆಂಟ್ ಅವರೇ ಆಗಬೇಕಂತಿಲ್ಲ, ಪ್ರತಿಯೊಬ್ಬರು ಮನುಷ್ಯರು ಫಸ್ಟ್. ಮನುಷ್ಯರು ಆದಮೇಲೆ ಅವರು ಸೆಲೆಬ್ರಿಟಿ ಆಗಲಿ ಏನೇ ಆಗಲಿ. ಸೊ ಪ್ರತಿಯೊಬ್ಬರಿಗೂ ಫೀಲಿಂಗ್ಸ್ ಇರುತ್ತೆ, ಇಮೋಷನ್ಸ್ ಇರುತ್ತೆ. ಆ್ಯಂಡ್ ಇವರೇನು ಸಾಮಾನ್ಯರು ಏನೇನು ಫೀಲಿಂಗ್ಸ್ ಇದೆಯೋ ಅದೇ ಸೆಲೆಬ್ರಿಟಿಗೂ ಇರೋದು, ದೇನೋ ಎಕ್ಸೆಪ್ಷನ್. ಸೊ ಎಂಟರ್ಟೈನ್ಮೆಂಟ್ ಫೀಲ್ಡಲ್ಲೇ ಆಗೋದು ಆಗುತ್ತೆ ಅಂತ ಹೇಳೋದು ಸುಳ್ಳು. ಅಂದರೆ ನೀವು ಹೇಳ್ತಾ ಇದ್ರಿ ಚಂದನ್ ಏನೇ ಮಾಡ್ತೀನಿ ಅಂತ ಹೇಳಿದ್ರು ನಿವೇದಿತಾ ಗೌಡ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ರು. ಸೊ ಯಾವುದಕ್ಕೂ ಬೇಡ ಅಂತ ಹೇಳ್ತಿರ್ಲಿಲ್ಲ ಅಂತ. ಸೊ ಇಷ್ಟು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಇದ್ರೂ ಕೂಡ ಎಲ್ಲದಕ್ಕೂ ಯಸ್ ಅಂತ ಹೇಳಿ ಹೇಳ್ತಿದ್ರು ಅಂತ ಹೇಳಿದ್ರಿ. ಆದರೂ ಎಲ್ಲಿ ಭಿನ್ನಾಭಿಪ್ರಾಯ ಸ್ಟಾರ್ಟ್ ಆಯ್ತು? ಈಗ ಮ್ಯಾರೇಜಸ್ ಮೇಡ್ ಇನ್ ಹೆವೆನ್ ಅಂತ ಹೇಳೋದು ನಿಜ, ಬಟ್ ದೆನ್ ಹೌ ಯು ಮೇಕ್ ಇಟ್ ಹಿಯರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ತುಂಬಾ ಮುಖ್ಯ ಅದು ಅಲ್ವಾ? ಒಬ್ಬರು ಇನ್ನೊಬ್ಬರಿಗೆ ಟೈಮೇ ಕೊಡೋಕ್ಕೆ ಸಾಧ್ಯತೆ ಇಲ್ಲ ಅಂದಮೇಲೆ ಅವ್ರು ಅಷ್ಟು ಆಕ್ಯುಪೈಡ್ ಇದ್ದಾರೆ. ಟೈಮ್ ಇಶ್ಯೂ ಇಸ್ ಒನ್ ಆಫ್ ದ ಮೇನ್ ಫ್ಯಾಕ್ಟರ್ ಅಂತ ಹೇಳ್ಬೋದು ಅಲ್ವಾ? ಪ್ರತಿಯೊಬ್ಬರು ಐ ಥಿಂಕ್ ವೈಫ್ ಆಗಲಿ ಹಸ್ಬೆಂಡ್ ಆಗಲಿ ಏನೇ ಮಾಡ್ತಿದ್ರೇನು ದಿ ಅದರ್ ಒನ್ ಶುಡ್ ಸಪೋರ್ಟ್, ಅವ್ರ ಜೊತೆಗೇ ಇರಬೇಕು ಅಂತ. ಎಲ್ಲಿ ಇಬ್ಬರು ಕ್ರಿಯೇಟಿವ್ ಆಗಿರಬೇಕಾದ್ರೆ ಇಬ್ರಿಗೂ ಅವ್ರವ್ರದೇ ಟೈಮ್ ಸರಿ ಹೋಗ್ತಾ ಇದೆ, ಯು ಅಂಡರ್ಸ್ಟ್ಯಾಂಡ್? ಸೊ ಹೌ ಕ್ಯಾನ್ ದೋ ದೇ ಸಪೋರ್ಟ್ ಓರ್ಲಿ, ಮೇ ಬಿ ಎಕ್ಸ್ಪೆಕ್ಟೇಷನ್ಸ್ ಟು ಬಿ ಟುಗೆದರ್ ಏನಾದರೂ ಒಂದು ಇರ್ಬೋದಲ್ಲ. ಸೊ ಅದರಿಂದ ಸ್ಮಾಲ್ ಇಶ್ಯೂಸ್ ಲೈಕ್ ದಟ್ಸ್ ವೈ ವಿ ಕಾಲ್ ಇಟ್ ಇನ್ಕಂಪ್ಯಾಟಬಲ್ ಅಂತ ಹೇಳ್ತೀವಿ. ಅದೇ ತುಂಬ ದೊಡ್ಡದಾಗಿ ಇದು ಮಾಡಬೇಕಂತಿಲ್ಲ. ದೇವ್ರು ಅವರು ಇಂಡಿವಿಜುವಲ್ಸ್ ಆಗಿ ಅರ್ಥ ಮಾಡ್ಕೊಂಡಿದ್ದಾರೆ, ರೆಕಗ್ನೈಸ್ ಮಾಡ್ಕೊಂಡಿದ್ದಾರೆ ಎಲ್ಲ ಅವ್ರ ಫ್ಲಾಸ್ ಅಂತ, ಅದನ್ನು ಕರೆಕ್ಷನ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ಆಗದೇ ಇದ್ದಲ್ಲಿ ದೇ ಹ್ಯಾವ್ ಡಿಸೈಡೆಡ್ ಹಿಂಗೆ ಮಾಡಿದ್ರೆ ನಾವು ನಮ್ಮ ಫೀಲ್ಡಲ್ಲಿ ಗ್ರೋತ್ ಇರಬಹುದು ಅಂತ. ಅರ್ಥ ಆಯಿತಾ? ಬಿಕಾಸ್ ವಾಟ್ ದೇ ಆರ್ ಡೂಯಿಂಗ್ ನೌ, ದೇ ಅವ್ರಿಗೆಲ್ಲ ಅತ್ತ ಏನು ಹೇಳೋದು ಟು ಅ ಗ್ರೇಟ್ ಹೈಟ್ ಅವ್ರಿಗೆ ಹೋಗೋಕ್ಕೆ ಸಾಧ್ಯತೆ ಇದೆ ಇಬ್ಬರಿಗೂ. ಸೊ ಮೇ ಬಿ ಫಾರ್ ದ್ಯಾಟ್ ರೀಸನ್ ಆಲ್ಸೋ ವೆನ್ ದೇರ್ ಇಸ್ ಇನ್ಕಂಪ್ಯಾಟಬಿಲಿಟಿ ಎಲ್ಲೋ ಅದು ಆಬ್ಸ್ಟ್ರಕ್ಷನ್ ಆಗುತ್ತೆ, ಆಬ್ಸ್ಟ್ರಕಲ್ ಆಗ ಆಗಬಹುದು. ಯು ಅಂಡರ್ಸ್ಟ್ಯಾಂಡ್? ಸಪೋರ್ಟ್ ಇದೆ ಓರ್ಲಿ, ಮಾರಲಿ ಎಲ್ಲ ಥರ ಸಪೋರ್ಟ್ ಇದೆ. ಬಟ್ ಸಮಟೈಮ್ಸ್ ಯು ಎಕ್ಸ್ಪೆಕ್ಟ್ ದ್ಯಾಟ್ ಫಿಸಿಕಲ್ ಸಪೋರ್ಟ್ ಆಲ್ ದ ಫಿಸಿಕಲ್ ಅಂದರೆ ವಾಟ್ ಐ ಮೀನ್ ಇಸ್ ಟು ಬಿ ಟುಗೆದರ್ ಆಲ್ ದ ಟೈಮ್. ಬಟ್ ಸಿನ್ಸ್ ದೇ ಆರ್ ಟೂ ಡಿಫ್ರೆಂಟ್ ಫೀಲ್ಡ್ಸ್, ಟೂ ಡಿಫ್ರೆಂಟ್ ಅಂದರೆ ಯು ಅಂಡರ್ಸ್ಟ್ಯಾಂಡ್, ಒನ್ ಇಸ್ ಲಿರಿಸಿಸ್ಟ್ ಆ್ಯಂಡ್ ಸಿಂಗರ್, ರ್ಯಾಪ್ ಸಿಂಗರ್.
ಅಲ್ಲೂ ಇಟ್ ಈಸ್ ಅ ಕ್ರಿಯೇಟಿವ್ ಫೀಲ್ಡ್, ಹಿ ಹ್ಯಾಸ್ ಟು ವರ್ಕ್ ಆನ್ ಇಟ್. ಸೇಮ್ ಥಿಂಗ್ ವಿತ್ ಹರ್, ಶಿ ಹ್ಯಾಸ್ ಟು ವರ್ಕ್ ಆನ್ ದಟ್. ಸೊ ಮೇ ಬಿ ದಟ್ ಇಸ್ ಅವರು ಫುಲ್ ಅಲ್ಲಿ ಕೊಡೋ ಏನು ಹೇಳೋದು, ಅಲ್ಲಿ ಕೊಡಬೇಕಾಗಿರೋ ಟೈಮನ್ನು ಮೇ ಬಿ ದೇ ನಾಟ್ ಏಬಲ್ ಟು ಫೈಂಡ್ ಇಟ್ ಆರ್ ಸಮಥಿಂಗ್. ಅವರು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾರೆ ಪಾಸಿಬಿಲಿಟೀಸ್, ಅವ್ರದ್ದಾದ ಗೋಲ್ಸ್ ಇದೆ, ಇಬ್ರಿಗೂ ಡಿಫ್ರೆಂಟ್ ಗೋಲ್ಸ್ ಇದೆ, ಅದೇ ಥರ ಅವರು ಅಚೀವ್ ಮಾಡೋಕ್ಕೂ ತುಂಬಾ ಇದೆ. ಸೊ ಅದಕ್ಕೋಸ್ಕರ ದೇ ಆರ್ ಈ ಥರ ಒಂದು ಡಿಸಿಷನ್ ತಗೊಂಡಿದ್ದಾರೆ.